ಎಸ್ ಇನ್ನು ಮುಂದಿನ ಸುದ್ದಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಒಂದು ತಿಂಗಳು ಕಳೆದರೂ ಜೆಡಿಎಸ್ ಮನೆಯಲ್ಲಿ ಅಸಮಾಧಾನ ಹೊಗೆ ಇನ್ನೂ ಕಡಿಮೆ ಆಗಿಲ್ಲ. ಬಿಜೆಪಿ ಜೊತೆಗಿನ ಜೋಸ್ತಿ ವಿರುದ್ಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ.ಎಂ. ಇಬ್ರಾಹಿಂ ಸಿಡಿದೆದ್ದಿದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿ.ಎಂ. ಇಬ್ರಾಹಿಂ ಅವರ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದಾರೆ ಅನ್ನೋ ಪತ್ರಿಕಾ ಪ್ರಕಟಣೆ ಒಂದು ಎಲ್ಲ ಕಡೆ ವೈರಲ್ ಆಯಿತು. ಇದರ ಬೆನ್ನಲ್ಲೇ ಅವರು ಕಂಪ್ಲೇಂಟ್ ಕೂಡ ಕೊಟ್ಟರು, ಇದು ಪಕ್ಷಕ್ಕೆ ನನಗೆ ಮುಜುಗರ ತರೋ ವಿಚಾರ, ಇದು ಯಾವುದೋ ಫೇಕ್ ಲೆಟ್ರು ಅಂತ. ಇದೆಲ್ಲ ಏನೋ ಹೋಗಲಿ ಬಿಡಿ ಅನ್ನೋ ಅಷ್ಟೊತ್ತಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಬ್ರಾಹಿಂ ಅವರನ್ನೇ ವಜಾಗೊಳಿಸಲಾಗಿದೆ ಅಂತ ಎಚ್ ಡಿ ದೇವೇಗೌಡರೇ ಅವರ ಲೆಟರ್ ಇರುವಂಥ ಪತ್ರವೊಂದನ್ನು ಪ್ರಕಟಿಸಿದ್ದಾರೆ ಅನ್ನೋ ಒಂದು ಲೆಟ್ರ್ ಕೂಡ ವೈರಲ್ ಆಗಿದೆ. ಸಿ.ಎಂ. ಇಬ್ರಾಹಿಂ ಅವರನ್ನು ಜಾತ್ಯತೀತ ಜನತಾದಳ ಕರ್ನಾಟಕ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಎಂದು ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರ ಲೆಟರ್ ಹೆಡ್ ಜೊತೆಗೆ ಅವರ ಸಹಿ ಇರುವ ಪತ್ರಿಕಾ ಪ್ರಕಟಣೆ ವೈರಲ್ ಆಗಿದೆ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೆ ಡಿ ಎಸ್ನಿಂದ ಉಚ್ಚಾಟಿಸಲಾಗಿದೆ ಎಂದು ನಕಲಿ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ಇಬ್ರಾಹಿಂ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಜಾಗೊಳಿಸಿದ ಪತ್ರ ವೈರಲ್ ಆಗ್ತಿದೆ. ಮೇಲ್ನೋಟಕ್ಕೆ ಇದೊಂದು ಫೇಕ್ ಲೆಟರ್ ಅಂತ ಗೊತ್ತಾಗ್ತಿದೆ. ಒಟ್ಟಲ್ಲಿ ನೀವು ಸೇರಾದರೆ ನಾವು ಸವಾ ಸೇರು, ನೀವು ಕೌಂಟ್ರ್ ಕೊಟ್ಟರೆ ನಾವು ಅದಕ್ಕೆ ಪ್ರತ್ಯೇಕ ಕೌಂಟ್ರು. ಒಟ್ಟಿನಲ್ಲಿ ಜೆ ಡಿ ಎಸ್ನಲ್ಲೂ ಎಲ್ಲವೂ ಸರಿ ಇಲ್ಲ ಮೈತ್ರಿ ವಿಚಾರವಾಗಿ ಅನ್ನೋದು ಮೇಲಿಂದ ಮೇಲೆ ಬಹಿರಂಗವಾಗ್ತಿದೆ. ಅಷ್ಟಕ್ಕೂ ಇಬ್ರಾಹಿಂ ಅವರು ಏನು ಹೇಳಿದರು, ಏನು ಅವ್ರ ಲೆಟ್ರಲ್ಲಿತ್ತು ಅಂದರೆ, ಜೆ ಡಿ ಎಸ್ ಪಕ್ಷವು ದಶಕಗಳಿಂದ ಜಾತ್ಯತೀತ ಸಿದ್ಧಾಂತವನ್ನು ಪಾಲಿಸುತ್ತಾ ಬಂದಿದೆ. ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಧರ್ಮದ ನಾಯಕರು ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದು, ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದ ಶಾಸಕಾಂಗ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೋಮುವಾದಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿಯಾಗಿರುವುದು ಕಂಡುಬಂದಿದೆ. ತತ್ಕ್ಷಣದಿಂದ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಕೂಡಲೇ ಪಕ್ಷದಿಂದ ಉಚ್ಚಾಟಿಸಲು ಪಕ್ಷ ತೀರ್ಮಾನಿಸಿದೆ ಎಂದು ಪತ್ರದಲ್ಲಿ ಬರೆಯಲಾಗಿತ್ತು. ಫೇಕ್ ಲೆಟರ್ ಅಂತ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾಗಿದ್ದರು, ಕಂಪ್ಲೇಂಟನ್ನು ಕೊಟ್ಟರು ಕೂಡ ಇಬ್ರಾಹಿಂ ಅವರು.